ಏನ್ರಿ ಇದು ಚಂದ್ರ ಉಪೇಂದ್ರ ಅವ್ರ ಸಾಂಗು ಕೇಳಿದ್ರು, ನಾನು ಆಯ್ತು ಮಾಡಿ ಅಂದೆ. ಇವತ್ತು ನೋಡಿದೆ ನನಗೂ ಸಂತೋಷ ಆಯಿತು. ನೋಡಲಿ ಬಿಡಿ, ನಾನು ಒಬ್ಬ ಬಡ ಕಾರ್ಮಿಕ ಗತಾಗ್ಲಿ ಜನಕ್ಕೆ, ಪ್ರಪಂಚಕ್ಕೆ. ಬೆಳ್ಳುಳ್ಳಿ ಕಬಾಬ್ ಅನ್ನೋ ನಮ್ಮ ಹೋಟ್ಲಲ್ಲಿ ಪ್ರಾಡಕ್ಟೇ ಇಲ್ಲ. ಕರ್ಬೇವು ತಿಂದರೆ ಕಣ್ಗೊಳ್ಳೋದು, ಬೆಳ್ಳುಳ್ಳಿ ತಿಂದರೆ ಜೀರ್ಣಕ್ಕೊಳ್ಳೋದು, ತಿಂತಾ ಇದ್ರೆ ಆಹಾ ಅನ್ಬೇಕು. ಒನ್ ಮೋರ್ ಅಂದೆ, ಚಟ ಪಟ ಅಂದಿದ್ದ ಜನ ಖುಷಿಯಾಗ್ಬಿಟ್ರು. ಇವತ್ತು ಬೆಲೆ ಇದೆ, ಇದಿದೆ, ಅದರಿಂದ ರೇಟ್ ಇರುತ್ತೆ, ಅದಾಗುತ್ತೆ. ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಂಡು ಪ್ರಯೋಜನ ಇಲ್ಲ. ಇವತ್ತು ಬಂದು ನನಗೆ ಒಂದು ವರ್ಷದ ಮೇಲೆ 3 ತಿಂಗಳಾಗಿದೆ. ಅದೇ ಥರ ಇದ್ದೀವಾ, ಏನಾವೇನು ಚೇಂಜ್ ಆಗಿಲ್ಲ. ಅವಾಗ ನಾವೇನು ಬೆಳ್ಳುಳ್ಳಿ ಕಬಾಬ್ ಆಗಿರಲಿಲ್ಲ. ನಾನೇ ನಿಮ್ಮನ್ನು ವಿಶ್ ಮಾಡಿದೆ. ಪಾಪ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆಗ್ದಾಗ ನನಗೆ ಭಯ ಆಯಿತು. ಫಸ್ಟ್ ಇದು ಸ್ಟಾರ್ಟ್ ಆಗಿದೆ ಅಲ್ಲಿಂದನೇ. ಇವಾಗ ಈ ಕರಿಮಣಿ ಮಾಲೀಕ ಹಾಡನ್ನು ಮಾಡಿಬಿಡಿ ಅವರೇ. ದಯವಿಟ್ಟು ದುಡ್ಡು ತೂಕ ಹಾಕಬೇಡಿ, ನನಗೆ ದುಡ್ಡು ಬೇಡ. ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತ ಬತ್ತಾಯಿದೆ. ಈಗ ಹಿಂಗೆ ಟ್ರೋಲ್ ಆಗೋಗ್ಬಿಟ್ಟೈತೆ, ನಮ್ಗೆ ಅದು ಬರಲ್ಲ ಸ್ವಾಮಿ, ಬರಲ್ಲ ಸ್ವಾಮಿ, ಬರಲ್ಲ. ಮೇಲಾಗಿ ಈ ಟ್ರೋಲ್ ಸಾಂಗ್ ಬಗ್ಗೆ ನೋಡಿ, ನಿಮ್ದು ಬೆಳ್ಳುಳ್ಳಿ ಕಬಾಬ್ ಬಗ್ಗೆ ಎಷ್ಟು ಚೆನ್ನಾಗಿ ಉಪೇಂದ್ರ ಸೆರೆಸಿದಾರೆ ಅಂತಂದ್ರೆ ನನಗೆ ಶಾಕ್ ಆಯ್ತು. ಗುರು ರೀಸೆಂಟ್ ಆಗಿದ್ದ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸಾಹಿತ್ಯವಾಗಿ ಒಬ್ಬ ರೈಟರ್ ಕಡೆಯಿಂದ ಬರೆಸ್ತಾರೆ ಉಪೇಂದ್ರ ಅವ್ರ, ನರೇಶ್ ಕುಮಾರ್ ಅವ್ರ ಸಾಂಗ್ ಬರೆದಿದ್ದಾರೆ. ಇದು ಹೇಗೆ ಕ್ರೇಜ್ ಫ್ರೀ ಆಗುತ್ತೆ ನಿಮ್ಗೆಲ್ಲರಿಗೂ? ಖುಷಿ ಆಯ್ತು. ನನಗೊಂದು 5-6 ಜನ ಬೆಳಿಗ್ಗೆನೆ ಒಂದು 50 ಜನ ಫೋನ್ ಮಾಡಿದ್ದಾರೆ, ಏನ್ರಿ ಇದು ಚಂದ್ರ ಉಪೇಂದ್ರ ಅವ್ರ ಸಾಂಗು? ಏ ಇಲ್ಲಪ್ಪ, ನಾನು ಕೇಳಿದ್ರು ಅವರು, ಮಾಡ್ಲಿ ಬಿಡ್ರಿ, ನಾವೇನು ಹೇಳಿದ್ವಾ ಕೇಳಿದ್ರು. ನಾನು ಆಯ್ತು ಮಾಡಿ ಅಂದೆ. ಇವತ್ತು ನೋಡಿದ್ರೆ ನನಗೂ ಸಂತೋಷ ಆಯಿತು ಅಲ್ವಾ. ದೇಶಾದ್ಯಂತ ನೋಡ್ತಾರ, ಎಲ್ಲ ಲ್ಯಾಂಗ್ವೇಜಲ್ಲಿ ಪಿಕ್ಚರ್ ಬರ್ತಾ ಇದೆಯಾ? ಹೌದು. ನೋಡಲಿ ಬಿಡಿ, ನಾನು ಒಬ್ಬ ಬಡ ಕಾರ್ಮಿಕ ಗತಾಗಲಿ ಜನಕ್ಕೆ, ಪ್ರಪಂಚಕ್ಕೆ ತೋರಿಸಿದ್ದಾರೆ. ನಾವು ಕಲಾವಿದರಲ್ವಾ? ಎಸ್, ಕಲಾವಿದ್ರ ಜಾಗದಲ್ಲಿ ಇದ್ದವರಲ್ವಾ ನಾವು? ಬಣ್ಣ ಹಚ್ಚೋದು ಒಂದು ಕಲಾವಿದನ ಲೆಕ್ಕ ಅಂತಾನೆ. ಕಲಾವಿದರನ್ನ ತಂತ್ರಜ್ಞರನ್ನ ನೋಡ್ದಂಥವ್ರು ನೋಡ್ದಂಥವ್ರು ನಾವು. ಸರ್, ನಮ್ಮನ್ನು ತಗೊಂಡೋಗಿದ್ದು ಸಂತೋಷ. ಇದೆಲ್ಲ ನಾವೇನಿದೆ ಎಂಡ್ ಆಫ್ ದ ಮೂಮೆಂಟ್ ಕರ್ಕೊಂಡು ಹೋಗ್ತಾ ಇದೆ. ಏನು ಖುಷಿ ಕೊಡ್ತಾರೆ, ಕೊಡಲಿ. ಅಲ್ಲ, ಈ ಬೆಳ್ಳುಳ್ಳಿ ಕಬಾಬ್ ಸೀಕ್ರೆಟ್ ಏನಂತ? ಸುಮ್ಮನೆ ಸುಮ್ಮನೆ ಮಾಡಿದ್ದು ಸುಮ್ಮನೆ ಇಟ್ಟಾಗ್ಬಿಡ್ತದಲ್ವಾ? ಸರ್, ಮಾಡಿದ್ದೇ ತಮಾಷೆ. ಅದು ಬೆಳ್ಳುಳ್ಳಿ ಕಬಾಬ್ ಅನ್ನೋ ನಮ್ಮ ಹೋಟ್ಲಲ್ಲಿ ಪ್ರಾಡಕ್ಟೇ ಇಲ್ಲ. ನಮ್ಮ ಕ್ಯಾಮ್ರಾಮ್ಯಾನ್ ಕೇಳಿದ್ರು, ಕಲರ್ ತೆಗಿಸೋರು ರಾಜೇಶು, ಏ ಮಾಡ್ರಿ ಚಂದ್ರು ಅಂದರು. ಸುಮ್ಮನೆ ಇದ್ಬಿಡಿ, ಆಯ್ತು ಅಷ್ಟೇ. ನಾನು ಇವಾಗ ನೀವು ಕೇಳಿದ್ರು ಅದೇ ಥರ ಹೇಳೋದು. ಏನು ಸರ್ ಕಂಟೆಂಟ್ ಹಿಂಗಿದೆಯಾ? ಅದು ಹೇಳ್ದಂಗೆ ಬಿಡಿತಾರೆ ಅಂತೀನಿ. ಓಕೆ. ಆ ಥರ ಆಗದೆ ಟಗಾಟಗ ಅಂದ ಅಂದೆ, ಏನೋ ಒಂದು ಆಗದೆ. ಕರ್ಬೇವು ತಿಂದರೆ ಕಣ್ಗೊಳ್ಳೋದು, ಬೆಳ್ಳುಳ್ಳಿ ತಿಂದರೆ ಜೀರ್ಣಕ್ಕೊಳ್ಳೋದು, ತಿಂತಾ ಇದ್ರೆ ಆಹಾ ಅನ್ಬೇಕು. ಒನ್ ಮೋರ್ ಅಂದೆ, ಚಟ ಪಟ ಅಂದಿದ್ದ ಜನ ಖುಷಿಯಾಗ್ಬಿಟ್ರು. ಲಕ್ಷಾಂತರ ಜನ ಮಾಡ್ಕೊಂಬಿಟ್ರು, ತಿಂದುಬಿಟ್ರು. ಅದ್ರದ್ದು ಒಂದು ಇನಾಗ್ರೇಷನ್ಗೆ ಹೋಗಿದ್ದೆ, ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಅವರೊಂದು ಪಾಪ ಮಾಡಿದ್ರು. ಅದನ್ನು ನನ್ನನ್ನು ಕರೆದು ಅದು ನಾವು ಒಂದು ಗೆಸ್ಟ್ ಥರ ಹೋಗಿದ್ದೆ ಒಂದು ಪಬ್ಬಲ್ಲಿ ನನ್ನ ಸ್ನೇಹಿತಂದು ರಾಜರಾಜೇಶ್ವರಿ ನಗರದಲ್ಲಿ. ಸೊ ಕಿತ್ತಿರಲ್ಲ ಅಲ್ವಾ ಮಾಡಿದ್ದೆ. ಒಂದು ಸರಳ ಪ್ರೇಮ ಕಥೆಲಿ ನೋಡಿ, ವಿನಯ್ ಅವರು ನಾವು ನಿಂತು ಮಾತಾಡ್ತಿದ್ವಿ, ನಿಮ್ಮ ಹಿಂದೆ ಬಂದು ಎಷ್ಟೋ ಜನ ಆ ಸ್ಟೈಲ್ ಮಾಡಿ ಅಂತಂದಾಗ ಆ ಸ್ಟೈಲ್ ಮಾಡಿದ್ರೆ ವಿನಯ್ ಅವ್ರು ನೋಡಿ ನಗ್ತಾ ಇದ್ರು. ಖುಷಿ ಅಲ್ವಾ? ಒರೇನ್ ಮಲಲ್ಲಿ. ಹೌದೌದು, ವಿನಯ್ ಅವರ? ನಾನು ಹೋಗಿದ್ದೆ, ನನ್ನ ಕರೆದಿದ್ರಲ್ಲ ಪಾಪ, ನನ್ನ ಕರೆದ್ರು, ನಾನು ಹೋಗಿದ್ದೆ, ಜಾಲಿಯಾಗಿ ಮಾತಾಡಿದೆ, ಬಂದೆ. ಇದೆಲ್ಲ ಒಂದು ಖುಷಿ ಅಲ್ವಾ? ಹಂಗೆ ಆ ಮಂಗಳಕ್ಕ ಫೋನ್ ಮಾಡಿದ್ರು. ಅವತ್ತು ನನ್ನ ಕ್ಲೋಸ್ ಆತ್ಮೀಯ ಗೆಳೆಯ ಸತ್ತೋಗ್ಬಿಟ್ಟಿದ್ದ. ನಾನು ಅದು ಮುಗಿಸ್ಕೊಂಡು ನಾನು ಹೋದೆ. ಆಮೇಲೆ ನನ್ನ ಮನೆ ಅಲ್ವಾ ಕರೆದಾಗ, ಬಂದು ಸ್ನಾನ ಮಾಡಿ 8 ಗಂಟೆ ಆಗೋಯ್ತು ಅಲ್ಲೇ. ನನಗೆ ಎಲ್ಲ ಕಾರ್ಯ ಮುಗಿಯೋದಲ್ಲಿ ಮುಗಿಸ್ಕೊಂಡು ಹಂಗೆ ಬಂದು ಒರೇನ್ ಮನೇಲಿ ಬಂದು ಇದ್ದು ನಮ್ಮ ಕೈಯಲ್ಲಿ ಆಗಿದ್ದು ಕರ್ತವ್ಯ ಮಾಡಿದ್ವಿ. ಇದು ಏನು ಜಂಬ ಗಿಂಬ ಏನು, ಪ್ರೀತಿ ಪ್ರೀತಿ ಪ್ರೀತಿ. ಅಲ್ಲ, ಯಾರೇ ಬರಲಿ, ಚಂದ್ರು ಹತ್ರ ಇರೋದು ಇದೇ ಪ್ರೀತಿ. ಸೂಪರ್. ಇವತ್ತೊಂದಲ್ಲ ಈ ಪ್ರೀತಿ, ನನ್ನ ಇವತ್ತು ನೀವು ಯಾರನ್ನ ಅನ್ಕೊಂತಿರೋರು ನೋಡ್ತಿರೋರು ಅಂದಿರ್ಬೋದು, ನನ್ನ ಯಾರನ್ನ ಹಳೆ ಸ್ನೇಹಿತರು, ನನ್ನ ಹಳೆ ಕಸ್ಟಮರು. 32 ವರ್ಷದಿಂದ ನಾನು ಬಂದಿದ್ದೀನಲ್ಲ, ಆ 32 ವರ್ಷದ ಜರ್ನಿನೂ ಕರ್ಕೊಂಬಂದ್ಬೇಕಾರೆ ನಿಮ್ಮ ಹತ್ರ ತೋರಿಸ್ತೀನಿ. ನಾನು ಏನು ಮಾತಾಡ್ತಾ ಇದ್ದೆ, ನನಗೆ ಅನ್ನ ಕೊಡೋರೇ ದೇವರು, ಅವ್ರಿಗೆ ಹೊಟ್ಟೆ ತುಂಬ ತೃಪ್ತಿ ಪಡಿಸಿ ಕಳಿಸಿರೋದು. ಇದು ಇವತ್ತು ಬೆಲೆ ಇದೆ, ಇದಿದೆ, ಅದರಿಂದ ರೇಟ್ ಇರುತ್ತೆ, ಅದಾಗುತ್ತೆ. ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಂಡು ಪ್ರಯೋಜನ ಇಲ್ಲ. ನಂದಾದ ಒಂದು ಸಿಸ್ಟಮೆಟಿಕ್ ಇದೆ. ಹೇಗೆ ಅಭಿಮಾನಿಗಳನ್ನು ಅಣ್ಣವ್ರು ದೇವ್ರು ಅಂದ್ರು, ಹಾಗೆ ನನಗೆ ನನಗೆ ಅನ್ನ ಕೊಡೋರೇ ದೇವ್ರು ಸ್ವಾಮಿ. ಅವ್ರು ಚೆನ್ನಾಗಿಕ್ಕಿರೆ ನಾನು ಚೆನ್ನಾಗಿರ್ತೀನಿ. ಇಲ್ಲಾಂದ್ರೆ ಫುಟ್ಬಾಲಿಂದ ಈ ಜರ್ನಿ ಮಾಡಕ್ ಆಗ್ತಾ ಇರಲಿಲ್ಲ. ನಿಜ ನಿಜ. ಒಂದು ಮೆಟ್ಲತ್ತಿ, ಒಂದು ಮೆಟ್ಲತ್ತಿ, 32 ವರ್ಷ ಆದ್ಮೇಲೆ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂದ್ರೆ ಅದ್ರ ಪರಿಶ್ರಮ ನಮಗೆ ಗೊತ್ತಿದೆ. ಸತ್ಯ. ಆ ಕಷ್ಟ ಏನು, ಆ ಇದೇನು, ಆ ಸ್ಟ್ರಗಲ್ ಏನು, ಹೆಂಡತಿ ಮಕ್ಕಳ ಜೊತೆ ಇಲ್ಲ, ಹೋಟ್ಲೆ ಜೀವಾಳ, ಬದುಕದೇ ಜೀವಾಳ ಅಂತ ಬದುಕ್ತಿರೋವಾಗ ನಮ್ಮ ಬಗ್ಗೆ ಒಂಥರ ಅಂತಾರೆ, ಒಬ್ಬೊಬ್ರು ಅಂತಾರೆ, ಹಂಗಂತಾರೆ ಸರ್, ಹಿಂಗಂತಾರೆ, ಇದೆಲ್ಲ ನಾಟಕ ಅಂತಾರೆ. ಅವೆಲ್ಲ ಯಾವುದು ಅಲ್ಲ. ನೀವು ಶುದ್ಧವಾಗಿದ್ದೀರ ಅಷ್ಟೇ. ಏ, ನಾನು ಪರಿಶುದ್ಧ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾವುದಕ್ಕೇರಿ ನಾನು ಯಾರಿಗೂ ತಲೆ ಭಕ್ತಿ ಅಭ್ಯಾಸ ಇಲ್ಲ. ನನ್ನ ಹುಡ್ಕೊಂಬಂದು ನಾನು ಪ್ರೀತಿ ತೋರಿಸ್ತೀನಿ. ನನ್ನ ತಿರಸ್ಕಾರ ಮಾಡಿದವ್ರಿಗೂ ಪ್ರೀತಿ ತೋರಿಸ್ತೀನಿ. ಆದರೆ ಎಲ್ಲೂ ದುರಹಂಕಾರ ತೋರಿಸಿಲ್ಲ. ದುರಹಂಕಾರ ಬರೋದು ಇಲ್ಲ ಈ ಚಂದ್ರ. ಇದೇ ಭಾವನೆ
ಇವತ್ತು ಬಂದು ನನಗೆ ಒಂದು ವರ್ಷದ ಮೇಲೆ 3 ತಿಂಗಳಾಗಿದೆ. ಹೌದು, ನೀವು ನೀವು ಡೇಟ್ಗಳು ನೆನಪಿಟ್ಟಿದ್ದೀರಿ. ಅಲ್ಲಿ ನಾವು 1 ವರ್ಷ 3 ತಿಂಗಳಾಗಿದೆ, ನೀವು ಕೇಳಿದಿರಿ, ನಾನು ಹೇಳಿದೆ, ಎಸ್ ಮಾಡಿದೆ, ಒಂದು ಒಂದು 4 ಎಪಿಸೋಡ್ 5 ಎಪಿಸೋಡ್ ಥರ ನೀವು ಶೂಟ್ ಮಾಡಿದ್ರಿ. ಹೌದು, ನಮಗೂ ಖುಷಿ ಆಯಿತು. ಹೌದು, ಮೊನ್ನೆ ಎಲ್ಲ ಒಂದು ಕಡೆ ಎಲ್ಲ ಮೀಟ್ ಓರೇನ್ಮಲ್ಲಲ್ಲಿ ಮೀಟ್ ಮಾಡಿದೆ. ಹೌದು, ಸೊ ಆ ಥರ ಆದಾಗ ಅದೇ ಥರ ಇದ್ದೀವಾ ಏನಾವೇನು ಚೇಂಜ್ ಆಗಿಲ್ಲ. ಅವಾಗ ನಾವೇನು ಬೆಳ್ಳುಳ್ಳಿ ಕಬಾಬ್ ಆಗಿರಲಿಲ್ಲ. ನಾನೇ ನಿಮ್ಮನ್ನು ವಿಶ್ ಮಾಡಿದೆ. ಎಸ್, ಡೆಫಿನೆಟ್ಲಿ. ಏನಿದೆ ಸರ್, ಏನು ತೊಗೊಂಡೋಗ್ತಾರೆ? ಹೌದು, ನಮ್ಮ ಭಾಷೆ ತೊಗೊಂಡೋದ್ರ ಪ್ರೀತಿ ತೊಗೊಂಡೋದ್ರು ದೇವ್ರಾಗ್ಬಿಟ್ರು. ಮೂಲೆ ಮೂಲೆಲಿ ಹೋದ್ರು ಅವ್ರ ಫೋಟೋ ಇದೆ. ಹೌದು, ಸಾಕಲ್ಲ ಸರ, ಯಾರು ದೇವ್ರ ಮಧ್ಯದಲ್ಲಿ ನಾನು ಇದ್ದೀನಿ ಅಂದ್ರೆ ಇನ್ನು ಅದಕ್ಕಿಂತ ಏನು ತರಬೇಕಾಗಿ? ಸಾಕತ್ ಅಲ್ಲ, ನನಗೊಂದು ಕ್ಯೂರಿಯಸ್ಸು, ಈ ಟ್ರೋಲ್ ಆಗೋದು ಟ್ರೋಲ್ ವಿಷಯ ಗೊತ್ತಾ, ಇದನ್ನ ಚಂದ್ರು ಹೇಗೆ ನೀವು ವಿವರಣೆ ಮಾಡ್ತೀರಿ ಟ್ರೋಲ್ ಅನ್ನೋದನ್ನ? ಸೊ ನಂಗೆ ಅದ್ರ ಬಗ್ಗೆ ಐಡಿಯಾ ಇದೆ, ನಿಜವಾಗ ಟ್ರೋಲ್ ಅನ್ನೋದು ಗೊತ್ತಿರಲಿಲ್ಲ. ಪಾಪ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆಗ್ದಂಗೆ ನನಗೆ ಭಯ ಆಯಿತು. ಫಸ್ಟ್ ಇದು ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದನೇ, ಇದು ಪಿಕ್ಚರ್ ಸ್ಟಾರ್ಟ್ ಆಗಿದ್ದೆ, ಈ ಬೆಳ್ಳುಳ್ಳಿ ಕಬಾಬು ಈ ಉತ್ತುಂಗಕ್ಕೆ ಕಾರಣನೇ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವ್ರನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ಅಲ್ಲಿಂದ ಹತ್ತುತ್ತು ಮೋದಿನ ತೋರಿಸೋದು. ಇವಾಗ ಈ ಕರಿಮಣಿ ಮಾಲೀಕ ಆಡನ್ನು ಮಾಡಿಬಿಟ್ಟಿವ್ರೆ. ಆಮೇಲೆ ನನ್ನ ಮಗನ ಕೇಳಿದೆ, ಹಿಂಗೋ ಇದೆಲ್ಲ ಮಾಡ್ತಾರೆ, ಇಲ್ಲ ಡೆಡಿ ಟ್ರಾಫಿಕ್ ಇದೆ, ಅದೇ ಇದೆ, ಟೆಕ್ನಾಲಜಿ ಬಂದಿದೆ, ಮಾಡಿದ್ದಾರೆ. ಅಲ್ಲ, ಅಕಸ್ಮಾತ್ ನನ್ನ ಬಗ್ಗೆ ನಾನು ಪ್ರಾಡಕ್ಟ್ ಮಾಡಿದೆ, ಇವರು ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿದ್ದಾರೆ, ಸೊ ನನಗೇನ ತಪ್ಪಾಗುತ್ತೆ? ಭಯ ಅಲ್ವಾ ಸರ್? ನಿಜ ನಿಜ. ಅವರು ರಾಷ್ಟ್ರೀಯ ದೊಡ್ಡ ವ್ಯಕ್ತಿ. ಮನೆಯೊಬ್ರು ಬಂದರು ಕಾಂಗ್ರೆಸ್ ಅವರು, ನನ್ನದು ಚಂದ್ರು ಅವರೇ ನೀವು ಮಾತಾಡಿದ್ರಿ ಗೊತ್ತಾ, ಅದೆಲ್ಲ ಕರ್ಗೋಯ್ತಲ್ರಿ ನೀವು ಮಾತಾಡಿದ್ದು. ನಾವೊಂದು ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಅಂದಾಗ ನಾನಂತೂ ಮಾಡಿಲ್ಲ, ಯಾರೋ ಮಾಡಿದ್ದಾರೆ, ನಮಗೂ ಭಯ ಇರುತ್ತೆ. ನಮ್ಮ ಕಡೆನೇನೋ ತಪ್ಪಾಗಿದ್ರೆ ದಯವಿಟ್ಟು ನಾ ಹುಡುಗನ ಹೆಸರು ರಾಹುಲ್ ಅನೇ. ಹೌದು, ನಾನು 21 ಅಡಿಗೆಲಿ ತೋರಿಸಿದ್ರೆ ಪರವಾಗಿಲ್ಲ, ನಂದು 73 ಅಡಿಗೆ ಮಾಡಿದ್ದೀನಿ, ಅದರಲ್ಲಿ ಎಲ್ಲಾದರೂ ರಾಹುಲ್ ಅಂತೇಳಿ ನನ್ನನ್ನು ದ್ವೇಷಿಸೋದ್ರಲ್ಲಿ ಅರ್ಥ ಇರೋದಿಲ್ಲ ಅಂತ ಕೇಳಿದಕ್ಕೆ ಅಮ್ಮ ತುಂಬ ಖುಷಿಯಾಗಿ, ಸ್ಟೇಟ್ ಪ್ರೆಸಿಡೆಂಟ್ ಏನೋ ಈ ಲೇಡೀಸ್ ಇದಕ್ಕೆ, ಮತ್ತು ತುಂಬ ಚೆನ್ನಾಗಿ ಮಾತಾಡು, ಒಂದು ಖುಷಿ ಏನೋ ಆಯ್ತು. ಎಸ್, ಆಮೇಲೆ ಎಲ್ಲ ಸಿನಿಮಾಗಳಿಗೂ ನೀವು ಸಪೋರ್ಟ್ ಮಾಡ್ತೀರಿ, ಈ ಒಂದು ಪ್ರೀತಿ ಈ ಒಂದು ವಿಶ್ವಾಸಕ್ಕೆ ಒಂದು ಮೂಲ ಕಾರಣ ಏನು ಅಂದ್ರೆ ಸಿನಿಮಾದಲ್ಲಿ ಕೆಲಸ ಮಾಡಿ ಅನ್ನೋ ಕಾರಣಕ್ಕನ ಅಥವಾ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಕಾರಣನ? ಸರ್, ಆಗ್ಬೇಕಲ್ಲ, ಎಲ್ಲ ನಮ್ಮ ಕನ್ನಡ ಚಿತ್ರ, ನಮ್ಮ ಕನ್ನಡ ಕಷ್ಟಪಟ್ಟಿದ್ದಾರೆ. ಇವತ್ತೊಂದು ಇಂಡಸ್ಟ್ರಿ ಡೆವಲಪ್ ಆಗ್ತಿರ್ಬೇಕು ಅಂದ್ರೆ ಅದೆಲ್ಲ ಹಾಕಿದ ದುಡ್ಡು, ನಮ್ಮ ಟೆಕ್ನಿಷಿಯನ್, ನಾನು ಒಬ್ಬ ಕೆಲಸಗಾರ, ಅವ್ರು ಅಲ್ಲಿ ಶ್ರಮ ಪಟ್ಟಿದ್ದಾರೆ, ಅದಕ್ಕೊಂದು ಪ್ರೋಮೋ ಮಾಡ್ಕೊಡೋದ್ರಲ್ಲಿ ಏನು ತಪ್ಪು? ನಾನು ಕೇಳಿದ್ರೆ ಕಾಸು ಬೇಕಂತ ಕೇಳಿದ್ದಾರೆ, ದಯವಿಟ್ಟು ದುಡ್ಡು ತೂಕ ಹಾಕಬೇಡಿ, ನನಗೆ ದುಡ್ಡು ಬೇಡ, ನನಗೆ ಕಾಲಾವಕಾಶ ಇದ್ದಂಗೆ ನಿಮ್ಗೆ ಮಾಡ್ಕೊಡಿ. ಸೂಪರ್, ಇದು ಸಖತ್ ಕಮಿಟ್ಮೆಂಟ್ ಇದು. ಹಾಂ, ನನಗೆ ದುಡ್ಡು ಏನು ಬೇಡ, ನಮಗೇನು ಬೇಡ, ಇದೆಯಾ ಬನ್ನಿ, ಯಾವಾಗ ಬೇಕಾದ್ರೂ ಬನ್ನಿ, ನಾನು ಮಾಡ್ಕೊಡ್ತೀನಿ, ಖುಷಿಯಾಗಿ ಮಾಡ್ಕೊಡ್ತೀನಿ. ಎಸ್, ಅದನ್ನ ಬಿಟ್ಬಿಟ್ಟು ಯಾವುದೂ ನಾವು ಆಡಂಬರಕ್ಕೆ ಗಿಡಂಬರ ಅಂತ ನಮ್ಮಲ್ಲಿ ಇಲ್ಲ. ಚಂದ್ರು ಯಾವತ್ತಿದ್ರು ಅಚ್ಚಸರು ಶುದ್ಧ ಪರಿಶುದ್ಧವಾಗಿ ಯಾವುದೂ ಇಲ್ಲದೆ ಕಲ್ಮಶವಿಲ್ಲದೆ ಮಾತಾಡ್ತೀನಿ, ಕಲ್ಮಶವಿಲ್ಲದೆ ಮಾಡ್ಕೊಡ್ತೀನಿ, ಇನ್ನು ಅದಕ್ಕಿಂತ ಇನ್ನೇನು ಬೇಡ. ಎಸ್ ಎಸ್, ಸೂಪರ್ ಸರ್, ಭಾಳ ಖುಷಿ ಆಯ್ತು. ನಿಮ್ಮ ಆರೋಗ್ಯ ಇನ್ನೂ ಆಗಲೇ, ಎಲ್ಲ ದೊಡ್ಡ ಆಶೀರ್ವಾದ ಆಗಬೇಕು. ಹಾಗಾಗಿ ಈ ಟ್ರೋಲ್ ಆಗುತ್ತೆ ಗೊತ್ತಾ, ಅದನ್ನ ನಿಮ್ಮ ಸೈಲ ಹೇಳ್ತೀರಾ ಏನಾದರೂ? ಟ್ರೋಲ್ ಆಗುತ್ತೆ ಅಂತ ಬತ್ತಾಯಿದೆ ಈಗ, ಹಿಂಗೆ ಟ್ರೋಲ್ ಆಗೋಗ್ಬಿಟ್ಟೈತೆ. ನಮ್ಮ ಬೆಳ್ಳುಳ್ಳಿ ಕಬಾಬ್ ಥರ ಎಲ್ಲ ಕಾರ್ಯಕ್ರಮಗಳು ಹಿಂಗೆ ಟ್ರೋಲ್ ಆಗಿ ಎಲ್ಲ ಚಿತ್ರ ಚೆನ್ನಾಗಿ ಹೋಗಿ ಕನ್ನಡ ಜನತೆ ಇದೇ ಥರ ಬೆಳೀತಾ ಇರಲಿ ಅಂತೇಳಿ ನಾನು ಆ ಚಾಮುಂಡೇಶ್ವರಿನ ಕೇಳ್ಕೊತೀನಿ. ನೀನು ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಸೋ ಮಚ್, ಥ್ಯಾಂಕ್ ಯು. ತುಂಬ ಅಮೂಲ್ಯ ಸಮಯ ಕೊಟ್ಟರಿ, ಆದಷ್ಟು ಬೇಗ ಗೆಟ್ ರೆಡಿ ಆಗಿ ಆಗ್ತೀನಿ. ಎಲ್ಲ ಸಿನಿಮಾಗಳಿಗೂ ನಿಮ್ಮ ಸಪೋರ್ಟ್ ಇದೆ ಥರ 100% ಚಂದ್ರು ಅವರು ಶುದ್ಧ ಪರಿಶುದ್ಧತೆಗೆ ಫಿಕ್ಸ್ ಆಗಿರಲಿ. ಫಿಕ್ಸ್ ಆಗಿರ್ತೀವಿ, ಅಲ್ಲ ನೋಡಿದ್ದೀರಾ, ನೋಡ್ತಾ ಇರ್ತೀರಾ. ಎಸ್ ಎಸ್ ಎಸ್, ಅವತ್ತು ಬಂದಾಗ ನನ್ಗೆ ಹೇಳ್ಬೇಕು ನೀವು ಚಂದ್ರು ನೀವು ಮಾತಾಡಿ ತಪ್ಪಿದೆ ಅಂತ ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ಹಿಂಗೆ ಲೈವಲ್ಲೇ ಕೇಳಬೇಕು, ಆ ಪ್ರೋಗ್ರಾಮ್ ಲೈವ್ ಆಗಿರ್ಬೇಕು. ನಾನು ಆ ದುರಹಂಕಾರ ಪಟ್ಟಾಗ ಪ್ರತಿಯೊಂದು ಮನುಷ್ಯನಿಗೂ ಗೊತ್ತಾಗುತ್ತೆ ನಾನು ಏನು ಮಾಡಿದ್ದೀನಿ, ನನ್ನ ಲ್ಯಾಂಗ್ವೇಜ್ ಏನು ಚೇಂಜ್ ಆಗಿರುತ್ತೆ. ಆ್ಯಟಿಟ್ಯೂಡ್ ಇದೆ ಜೀವನದಲ್ಲಿ, ನಾವು ಭಾಳ ಜನ ನೋಡಿದ್ದೀವಿ ಏನೇನು ಮಾಡ್ತಾರೆ, ಹೆಂಗೆಂಗೆ ಆಯ್ತಾರೆ, ಏನಾದರೆ ಏನು ಮಾತಾಡ್ತಾರೆ, ಅದೆಲ್ಲ ನೋಡಿದ್ದೀವಿ. ನಮ್ಗೆ ಅದು ಬರಲ್ಲ ಸ್ವಾಮಿ ಅಣ್ಣವರ ಆಶೀರ್ವಾದ ಅದಷ್ಟೇ. ಅಲ್ಲಿ ಕಲ್ತಿದ್ದೆ ಆ ಸ್ಕೂಲ್, ಅದು ಆ ಸ್ಕೂಲ್ಗೆ ಓದಿ ಬಂದಿದ್ದೀವಿ ನಾವು ವಿದ್ಯಾರ್ಥಿಗಳು. ಅದು ಕರೆಕ್ಟಾಗಿ ಸಿದ್ಧಗಂಗಾ ಮಠದಲ್ಲಿ ಸ್ವಾಮೀಜಿಗಳು ಏನು ಕೊಡಿ ಹೇಳ್ಕೊಟ್ಟಿದ್ರು, ಅದನ್ನ ಹೇಳ್ಕೊಡಿ ಮಕ್ಕಳು ಇವತ್ತು ಎಲ್ಲೆಲ್ಲೋ ಇದ್ದಾರೆ. ಎಸ್ ಹೌದು, ಹಂಗೆ ನಾವು ಈ ಮನೇಲಿ ಕಲ್ತು ಬಂದ ಪಾಠ, ನಮಗೆ ಕಲ್ಸಿದ ತಂದೆ ತಾಯಿ ದಾರಿ, ಅದನ್ನು ಯಾವತ್ತು ಮರೆತರೆ ಅವನು ಮರೆತಂಗೇ ಲೆಕ್ಕ. ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಕರೆಕ್ಟ್. ಇದಿಷ್ಟು ನಮ್ಮ ಪ್ರೀತಿಯ ಚಂದ್ರು ಅವ್ರ ಮಾತು. ನಾನು ತುಂಬ ಸರಳವಾಗಿರ್ತೀನಿ, ಅತ್ಯಂತ ಪ್ರೀತಿಯಿಂದ ನಾನು ಎಲ್ಲರೂ ಮಾತಾಡಿಸ್ತೀನಿ, ಪ್ರೀತಿನ ಬಯಸ್ತೀನಿ ಅನ್ನುವಂತಹ ಚಂದ್ರು ಅವರಿಗೆ ಶುಭವಾಗಬೇಕು. ಇದು
ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.